ನಾಯಿ ಕುನ್ಯಾಗ್ಯಾನ ಮಗ. ಪಿಂಟು ಏನಪ್ಪ ಹೇಳ, ಸಾಲಿ ಟೈಮ್ ಆಗೈತೆ ನೋಡಿ, ಹೋಗ ಸಾಲಿ ಹೋಗಿ ಸ್ವಲ್ಪ ಮಕ್ಕೋತಿರಪ್ಪ. ಹೇಳ ಸಾಲಿ ಟೈಮ್ ಆಗೈತೆ, ಹೇಳ ಟೀಚರ್ ಬರ್ತಾರ ನೋಡಿ ಇಲ್ಲೇ ಮಣಿಮಠ ಕರೆಯಾಕ. ಏನಪ್ಪ ಸ್ವಲ್ಪ ಮಕ್ಕಳು ಹಾಕು ಬಿಡಂಗಿಲ್ಲ. ಎಲ್ಲಿ ಮಕ್ಕೊಂತಿಲ್ಲ ನೀನು, ಬರೀ ನನ್ನ ಮೇಲೆ ಬಿದ್ದು ಸಾಯ್ತಿ. ನಿನ್ನ ಕಾಲ ನಿದ್ದಾಗಂಗಿಲ್ಲ ನಂದು. ನೀ ಹೋಗಿ ಹೇಳ, ಜಳಕ ಮಾಡಿ ಸಾಲಿ ಹೋಗಿ ಹೇಳ. ಸಾಲ್ ಸುಟ್ಟೈತೆ ಅಪ್ಪ, ಇವತ್ತು ರವಿವಾರ ಐತಿ. ಸುಟ್ಟೈತೇನ, ಆದ್ರೆ ಏನಾಯ್ತು, ಹೋಗ ಜಳಕ ಮಾಡಿ ಟ್ಯೂಷನ್ ಕರ ಹೋಗ. ನೀ ಕೆಲ್ಸಕ್ಕೆ ಹೋಗ್ಬೇಕಿಲ್ಲ ನೀನು. ನಂದು ರವಿವಾರ ಐತೆ ಹೇಳುವತ್ತ, ಇನ್ನೊಂದು ತಾಸು ಬೀಳ್ತೀನಿ. ನೀ ಹೋಗಿ ಮೊದಲು, ನೀ ಮಗಳಾಗಿದ್ರೆ ನಿದ್ದಾಗಲ್ಲ ನಂದು. ಹೋಗ ಟ್ಯೂಷನ್ಗೆ ಹೋಗ ನೀ, ಹೋಗಪ್ಪ. ಯಪ್ಪ ನಾ ಒಂದು ಪ್ರಶ್ನೆ ಕೇಳ್ಬೇಕು ನಿನಗೆ. ಕೇಳು. ರಾತ್ರಿ ನೋಡಿದ್ರ ಅಲ್ಲಿ ನೋಡು ಮಕ್ಕೊಂಡಿರ್ತೀನಿ, ಮುಂಚೆ ನೋಡಿದ್ರೆ ದಾಂಡಿಗೆ ಇರ್ತೀನಲ್ಲ. ಅಂದ್ರೆ ತಳಗ್ ಬೀಳ್ಬಾರ್ದಲ್ಲ, ಅದಕ್ಕೆ ನಿನಗೆ ದಾಂಡಿಗೆ ಹಾಕಿರ್ತೈತಿ. ಮತ್ತೆ ತಳಗ್ ಬೀಳ್ಬಾರ್ದಂದ್ರೆ ಅಚ್ಚಿ ಕಡೆ ಹಾಕ್ಬೇಕು. ನಾನು ಹಾಕಿನೂ ತಳಗ್ ಬೀಳ್ಬಾರ್ದಂತ. ನಾನು ಸೇಫ್ಟಿ ಮಾಡ್ಕೊಂಡ್ರೆ ನೀವು ನೀ ಸೇಫ್ಟಿ ಇರ್ತೀವಿ ಈ ಕಡೆ ದಾಂಡಿಗೆ, ನಾವಿಬ್ರು ಬೀಳ್ಬಾರ್ದಲ್ಲ ಅದಕ್ಕೆ. ಇನ್ನೊಂದಪ್ಪ ಮತ್ತೇನು, ರಾತ್ರಿ ಮಕ್ಕಳು ಆಗಿದ್ರೆ ಲುಂಗಿ ಸುತ್ಕೊಂಡು ಮುಕ್ಕೊಂಡಿರ್ತಿ, ಮುಂಚೆ ನೋಡಿದ್ರೆ ಕೊಳಗೆ ಬಂದಿರ್ತಲ್ಲ ಅದು. ಹಾ ಉಳ್ಳಾಡ್ತಾನಲ್ಲ ಜಾಸ್ತಿನ, ಹಂಗಾಗಿ ಸಣ್ಣಂಗೆ ಸಣ್ಣಂಗೆ ಸರ್ಕೋದು ಸರ್ಕೋ ಸರ್ಕೋ ಕೊಳಗೆ ಬಂದಿರ್ತದೆ. ಹೋಗ್ಯಪ್ಪ ಜೊಳಕ ಮಾಡಿ ಟ್ಯೂಷನ್ಗೆ ಹೋಗ್ಯಪ್ಪ. ಹಾಂ ಸಾಬಣ ಹಚ್ಚಿ ಮೈ ಗಸ ಗಸ ಚಂದಂಗೆ ತಿಕ್ಕ ನೋಡ, ತಳ ಗಿನಿ ಮ್ಯಾಲ ಕಾಗಿ ಗೀತ ಕಾಣತಿ. ಆಯಪ್ಪ ತಾರ 10 ಗಂಟೆ 11 ಗಂಟೆ ಮಟ್ಟ ಮುಕ್ಕೋತಾನ. ಯಾವ ಯಾಕೋ ಅಳಕತ್ತಿ ಮುಂಜಾನೆ ಮುಂಜಾನೆ? ಮುಂಜಾನೆ ಮುಂಜಾನೆ ಅಂದ್ರ ನೋಡ ಅಪ್ಪ, ಇಟ್ಟು ಜಲ್ದಿ ಅಭಿಷಾನ ಸಾಲಿಗೆ ಹೋಗೋಣ ಅಂತಾನ. ಸಾಲ್ ಇವತ್ತಿಲ್ಲ, ಇತ್ತು ಇವತ್ತು ರವಿವಾರ ಆಯ್ತು, ಹೋಗಿ ಮಲ್ಕೋಗು. ಸುಟ್ಟೈತಿ ಟ್ಯೂಷನ್ ಹೋಗಂತಾನ ಮಾತಾನ. ಹೌದಲ್ಲ ಟ್ಯೂಷನ್ ಐತೆ ಹೋಗಿ, ನಂಗೆ ಮನಸ್ಸಿಲ್ಲವ ಟ್ಯೂಷನ್ ಹೋಗಕ್ಕೆ. ನಾವು ಅಲ್ಲ, ನಿನಗೆ ಯಾವಾಗಾರ ಮನಸ್ಸಿರ್ತೈತಿ ಜಾಣ, ಹೋಗಿ ಟ್ಯೂಷನ್ಗೆ ಜಳಕ ಮಾಡಿ ಹೋಗಿ ಬಾ. ನೀನು ಹಂಗ ಅಂತೀಯಲ್ಲ, ನಾವು ಅಲ್ಲೇ ಅಂದ್ರು ಯಾಕೆ ಕಟ ಮಾಡಕತ್ತಿ? ಅಪ್ಪ ಕರೀಲಿ, ಅಪ್ಪ ಕರ್ಸ್ತೀನಿ ನಾನು, ಕುಂತಿರ್ತೀನಿ ನೋಡಿ. ಎದಕ್ಕೆ ಹಿಂಗೆ ಕಟ ಮಾಡಕತ್ತಿ ಪಿಂಟು? ನೀ ನನಗೆ ಏನು ಹೇಳಿದ್ದೆ? ಅರಿಬಿ ಬ್ಯಾಗ್ ಕೊಡಿಸ್ತೀನಿ ಅಂತ ಹೇಳಿದ್ರು, ನನಗೆ ಕೊಡಿಸ್ ಈಗ. ಹಾಂ ಇವತ್ತು ಹೋಗಿ ಟ್ಯೂಷನ್ ಮುಗಿಸ್ಕೊಂಡು ಬಂದ ತಕ್ಷಣ ನಿಮ್ಮ ಅಪ್ಪಗೆ ಹಿಂಗೆ ಹೇಳಿ, ನೀನು ಜೊತೆಗೆ ಹೋಗಿ ತೊಗೊಂಬರೋಣ. ನನಗೆ ಕೊಡಿಸ್ತೀಯ, ನೀನು ಅಳಗೆ ಸಿಗಿ ಮತ್ತೆ ಒಟ್ಟು ಅಳಗಿ ಬಿಡ್ತೀನಿ ಮತ್ತೆ. ಇಷ್ಟು ಲಘು ಅಂಗಡಿ ತೆಗ್ದಿರಲ್ಲ. ಸರಿ ಟ್ಯೂಷನ್ಗೆ ಹೋಗ್ಲಿಲ್ಲ ಅಂದ್ರೆ ಹೋಗಿ ಮಕ್ಕ ಹೋಗು. ಯಾರು ಮಕ್ಕಳು? ನಾನು ಜಗಲಿ ಮುಂದೆ ಮಕ್ಕಳೆ, ನಾವು ಹೋಗಿ ಅಲ್ಲಿ ಆ ಬಿಡೋ ಅಲ್ಲ ಮಕ್ಕಳು ಹಾಕವ. ಹ್ಞೂ ಸರಿ ಆಯ್ತು, ಹೋಗಿ ಹಾಲಲ್ಲಿ ಮಲ್ಕೋಗು. ಯಾರು ಮಕ್ಕಳೇ? ಹಾಲಲ್ಲಿ ಮಲ್ಕೋಗಿ ಸೋಫಾ ಮ್ಯಾಗ. ಹ್ಞೂ ಸೋಫಾ ಮ್ಯಾಗ ನಂಗೆ ಮತ್ತೆ ನೋಡೋ ಬೇಕು ಇವತ್ತು ಸಂಜೆ ಮುಂದ. ಹ್ಞೂನಪ್ಪ ಕೊಡಿಸ್ತೇನೆ, ಹೋಗು ಮಕ್ಕ ನೋಡು ಮತ್ತ. ಹ್ಞೂ ಎಷ್ಟರ ತಲೆ ತಿಂತಿ ಹಾಕೊಂಡಿಲ್ಲ, ಸೊಳೆ ಕಡಿತಾವು. ಮುಕ್ಕೊತೀನಿ ಮತ್ ನೋಡಿದ್ರು ತಲೆ ಕಿತ್ತಾನು. ಏ ಚಾ ಮಾಡ್ಕೊಂಬಾರ. ಹಾ ಮಾಡಕತ್ತೀನ್ರಿ. ಈ ಚೀಲ ಏನೋ ಹೋಗೋದಿಲ್ಲ ಇದು, ನಾ ರೀ ಹೊಲಸಿಡಿ ಮಟನ ಹೋಗ್ಯಾಕ ಹೋಗ್ಬೇಡ ನೀನು. ನೀ ಯಾಕೋ ಇಲ್ಲಿ ಮಗನಪ್ಪ? ಸಾರಿ ಅಪ್ಪ, ನೀ ಏನ ಕಚ್ಚರ ಹೋಗಿ ಮಟ್ಟ ಸುಮ್ಮ ಇದ್ಲ ಮರೆ. ನಿದ್ದೆ ಮಾಡ್ತೇನೆ ಅವನ ಮುಂದೆ ಹೇಳ್ಬೇಡ. ಮುಂಜಾನೆ ಹೋಗಿ ತಿಪ್ಪಿಗೆ ಬಂದಿನ ಹೋಗಿದ ಚೀಲ ಹಾಕ ದಾಂಡ ಇಡ್ಬೇಕಲ್ಲ ಬಡ್ಡೆ ಗಿಟ್ಟಿ. ಮತ್ ನಾವು ನಿಮಗೆ ಕಸ ಮಗ ಅಂತ ಗೊತ್ತಾಗಿಲ್ಲೇನ? ಬಡ್ಡೆ ಗಿಟ್ಟು ನೀವು ಶೋಭನ ಮಕ್ಕೊಂದಿನಿ ಏನಪ್ಪ ಮಾಡಿ ಹೋಗ್ದ ನೋಡ್ ನಾನು ಬರೀ ಇದೇ ಒಂದು ಗೊತ್ತೈತ್ ನನಗೆ, ಬರೀ ನಿಮ್ಮ ಅಮ್ಮ ಹಿಂಗ ಮಾಡ್ತಾರ ಮಗ ಅನ್ನ ಪ್ರೀತಿ ಇಲ್ಲ. ಪ್ರೀತಿ ಇಲ್ಲ ಹುಡ್ಸಿನ ಏನ ಬೆಳೆಸಿನ ಯಾವ ತರ ಮಾತಾಡ್ತಿಲ್ಲ? ಏಟ್ ಮಗ ನಾಟಕ ಮಾಡ್ತಾನ ಅವ್ನು ಆಡು ಹುಡಾಳದ ದಿನ ಒಂದು ಮನೆ ಜಗಳ ತರ್ತಾನ. ಮತ್ ಟ್ಯೂಷನ್ ಹೋಗಲ್ಲ ಮತ್ತೆ ಎದಕ್ಕೆ ಹಚ್ಚಿತ್ತು ರೊಕ್ಕ ಕೊಟ್ಟಲ್ಲಿ ನೋಡಲ್ ನನಗೆ ಯಾತ್ ಮಾತಾಡ್ತಾನ ಚಪ್ಪಲ ನೋಡಿ ಹಂಗ ಮಾತಾಡ್ತಾನ ಇಟ್ಟು ಬರ್ತಾನ ಇಟ್ಟು ಬರತ್ತಾನ
ಪ್ರೀತಿ ಮಾಡಿ ಮಾಡಿ ಹೆಂಗ್ ಮೈತಿನ ನಮ್ಮ ಅದಕ್ಕೇನು ತಿಳಿಯಂಗಿಲ್ಲ ನಿಮಗೂ ತಿಳಿಯಂಗಿಲ್ಲ ತಿಳಿಯಂಗಿಲ್ಲ ನನ್ನ ಮುಂದೆ ಇಟ್ಟಿರ್ತೈತೆ ನಮ್ಮ ಮಗನ ಶಗಣಿ ತಿತ್ತೆ ಹೊಟ್ಟೆ ಕಾಣತಿದ್ಯಾ ನಿನ್ನ ಅವ್ರು ಸಂಡೆ ಐತೆ ಇವತ್ತು ಮಂಜಾನ ಮಗ ನಿನ್ಗೇನ್ ಮಗ ಬೇಕೋ ಗಂಡ ಬೇಕೋ ನಿರ್ಧಾರ ಮಾಡಿ ಇವತ್ತು ನೀವ್ ಇವಾಗ ಜಗಳ ಬೇಕಾ ನಿಮ್ಗ ನಾ ಮನಿ ಬಿಟ್ಟು ಹೊಂಟ್ರಿ ಇವತ್ತು ಮನಿ ಕಡೆ ಕಾಲ್ ಇಡಂಗಿಲ್ಲ ಸಾರಿ ಬ್ರ ಊಟ ಬೇಕಂತಾನ ಎಷ್ಟ್ ಮಾತಾಡ್ತಿ ಕಪಾಳಕ ಹೊಡಿತೀನಿ ನೋಡ್ ನಡೇಳ ಮಗನ ಎದಕ್ ನೀರ್ ಚೆಲ್ಲಾಡತ್ತೀವ ಎಲ್ಲಿ ಹೋಗಿಲ್ಲ ಹೋಯ್ಕೋತ್ ಬರಬೇಕಲ್ಲ ನಂದೈತಿ ಮನಿ ಮಕ್ಕಳ್ರೆ ನನ್ನ ಹೊರಗೆ ಹಾಕ್ತಿರನ ಜಳಕನ ಮಾಡ್ತಾರ ಹೋಗಿ ಅಂತೀವಿ ಮಾರಿ ಒಳಗೆ ಬಚ್ಚಲಾಗ ಮಾಡ್ತಾನ ಜಳಕ ಎಟ್ಟಿರ್ಬೇಕಲ್ಲ ನಿಂದ ಏನಿಲ್ಲ ದಾಡಿ ಎಲ್ಲ ಬಿಳಿಯೋಗಾವ ತಳಗ ಕಲರ್ ಹಚ್ಚಲ ಏನು ಹಿಂಗೆ ಬಿಡ್ಲಿ ಅಂತ ವಿಚಾರ ಮಾಡತ್ನಿ ನೀ ನಾಷ್ಟ ಮಾಡಿದಿಲ್ಲ ಹಾ ಮಾಡ್ದೆ ಹೆಂಗಾಗಿತ್ರಿ ನಾಷ್ಟ ನಾಷ್ಟ ಮಸ್ತ್ ಮಾಡಿ ನೋಡಿ ಇವತ್ತು ಮತ್ತೆ ಸುಮಲತಾ ಅವ್ರು ಇದಾರಲ್ಲ ಉಡಿ ತುಂಬಿಸ್ಕೊಳಕ್ ಕರೆದ್ರು ನಾ ಬರಂಗಿಲ್ಲ ಅತ್ತೇಳ ಗಣಮಗ ಉಡಿ ತುಂಬಿಕೊಂಡ್ರೆ ಸರಿ ಅನ್ಸಂಗಿಲ್ಲ ಏ ನಿಮಗಲ್ರಿ ನನಗೆ ನಿನಗನ ಬಂದ್ಲಾ ಹೀರೋ ಬರ್ರಿ ಸರ ಯಪ್ಪ ಹೋಗಮ್ ಬರ್ ನಾ ರೆಡಿ ಆದೆ ಎಲ್ಲಿ ಹೋಗೋಣ ಯಪ್ಪ ಅರಿವಿ ತರೋಕ ಬ್ಯಾಗ್ ತರೋಕು ನೀವು ಮರ್ತೇ ಇಲ್ಲ ಅದನ್ನ ಹೊಟ್ಟೆ ತಿಲ್ಲ ಅಂತ ತೆಗಂಗಿಲ್ಲಲ್ಲ ನೀನು ಟ್ಯೂಷನ್ಗೆ ಹೋಗ್ಬೇಕಲ್ಲಪ್ಪ ಹ್ಞೂ ಕ್ವಾಟೇಶನ ಹೋಗವ ಯಾಕೆಪ್ಪ ಇಷ್ಟು ಮರ್ಯಾದೆ ಕೊಡತ್ತಿಲ್ಲ ಕೊಡ್ಬೇಕಲ್ಲಪ್ಪ ಇಲ್ಲಾಂದ್ರೆ ಎತ್ತಬೇಕಾದ್ ಮಾತಾಡ್ತಿ ಗುಣ ಹರ್ಯಾರ್ಸಿ ಹರ್ಯಾರ್ಸಿ ನಾಲ್ಕು ಮಂದಿಗೆ ನಿಂತ ಏನ್ರ ಭಾಸ್ಗಳು ಬೇಜ ಅಂದ್ರೆ ರಸ ಹಾಕತ್ತಿ ಇಲ್ಲ ಮತ್ತೆ ಕೊಡಿಸು ಹೋಗಿ ಹೋಗಂತ ಹಂಗ ಹೋಗ್ಬೇಕು ಹಂಗಪ್ಪ ಮತ್ತೆ ನಾವು 10 ರೂಪಾಯಿಗೂ ಗತಿ ಇಲ್ದವ್ರಲ್ಲ ಅಂದಿಲ್ಲ ಆಗಳೆ ಇಲ್ಲ ಹೋಗುಂಬಾ ಯಪ್ಪ ಮನೆಗೆ ಭಾಳ ಕೆಲಸ ಅದಾವು ನೀನು ನಿಮ್ಮ ಅಪ್ಪನ ಜೋಡಿ ಹೋಗ್ಬಾ ನಾ ಇನ್ನೂ ಸುಭಾ ಮನೆಗೆ ಬೇರೆ ಹೋಗ್ಬೇಕು ಅವರು ಕರ್ದರಿನು ಹೋಗಿದ್ದಾಳ್ರಿ ಹಾಂ ಹೋಗಿ ಕರ್ಕೊಂಡೋಗ ಅಪ್ಪ ಅವ್ ಅಂತ ಬರಂಗಿಲ್ಲ ಅಂತ ಹೋಗುಂಬಾ ನಾವು ಹ್ಞೂ ಬರ್ತಿದ್ನಿ ಬಟ್ ಯಾಕೋ ನನಗೊಂದು ಸ್ವಲ್ಪ ಯಾಕೋ ಜರ ಸಣ್ಣಂಗಿ ಕಡೆ ಹಾತಿತ್ತನಪ್ಪ ಕಡೆ ಹಾತಿಲ್ಲ ನಿನ್ನ ಅವನೇ ಮೈಕೈ ನುಸ ಆಯ್ತು ನನಗೆ ಒಂದು ಅರ್ಧ ಮುಖತನ ಅಯ್ಯಪ್ಪ ನೀ ಏನ್ರನಪ್ಪ ಮಾಡಕ್ಕೋಬೇಡ ಹೋಗುಂಬ ಹೇಳಾತು ನೋಡು ಮತ್ತು ಏ ಒಂದು ಡ್ರೆಸ್ಟ್ ಮಾಡಿ ಬರ್ತೀನಿ ಹೋಗ್ಲಿ ಆಮೇಲೆ ಹೋಗೋಣ ಬರಲಿಲ್ಲ ಅಂದ್ರೆ ಊರಾಗ ಸೀರೆ ನೀನು ಮರ್ಯಾದಿನ ಕಳಿತು ನೋಡು ಮತ್ತು ನಾನು ಏನು ಗಂಟು ಬಿದ್ದಿಲ್ಲ ಮಗ ನೀನು ಹ್ಞೂ ಆತು ಅಪ್ಪ ಮತ್ತು ಹೋಗಿ ಎಲ್ಲ ತಗೊಂಬಂದು ಬರುವಾಗ ನನಗೆ ಐಸ್ ಕ್ರೀಮ್ ಶಗಣಿನೂ ಕೊಡ್ಸಂಗಿಲ್ಲ ನನಗೆ ಸ್ವಚ್ಛ ಹೇಳತ್ತನ ಸುಮ್ಮ ಸರ ನಾಯಿ ಕುಣಿಗಿತ್ತೆ ಬರೋದು ಬುಕ್ ಸ್ಟಾಲ್ ಅರಿವಿ ಅಂಗಡಿ ವಾಪಸ್ ಇಲ್ಲೇ ಮನೆಗೆ ಹಾದಾಗೆಲ್ಲರಿ ಅದು ಬೇಕು ಇದ್ಬೇಕು ಅಂದೇ ತಿಳಿ ನೀನು ಮಾರೇ ಬಂದ್ಬಿಡ್ತಾನೆ ಮತ್ತೆ ಯಾರಿಗಾರೆ ಅದನ್ನು ಕೊಡಿಸ್ಬಾ ನಡಿ ಬಾ ಚೂಡಿ ನಡಿ ಮಾರಿ ಕಿವ್ ಚಾಡ್ಬೇಡ ನೀನು ನನಗೆ ನಡಿ ಜಗದಾಗಲ್ಲ ಮಗ ಗಂಟು ಬಿದ್ದ ಏ ಹೋಗಿ ಬರ್ತೀವ ಯಾಕೆ ಮಾಡ್ತೀಯಪ್ಪ ನಾನು ನೀನು ಏನು ಮಾಡತ್ತಿ ಈಗ ಹೇಳಿದೆಲ್ಲ ಕೊಡ್ಸಾತಿಲ್ಲ ಮತ್ತೇನು ಕಡ್ಡಿ ನೀನು ನನ್ನ ಮ್ಯಾಗ ಪ್ರೀತಿನ ತೋರ್ಸಂಗಿಲ್ಲಪ್ಪ ಪ್ರೀತಿ ಇಲ್ಲ ಹುಟ್ಟಿದೇನ ಮಗನ ಪ್ರೀತಿ ನನ್ನ ಮ್ಯಾಗ ತೋರಿಸ್ಬೇಕು ಅವನ ಮ್ಯಾಗ ಅಲ್ಲ ಎಷ್ಟು ಮಾತಾಡ್ತಿಲ್ಲ ನೀನು ನೀನು ಅವ್ನು ಕೊಡ್ಸಂಗಿಲ್ಲ ಹೋಗಿ ಮಗನ ಇಲ್ಲ ಅಯ್ಯಪ್ಪ ನೀ ನೋಡಿದ್ರ ಇಟ್ಟು ಹಾಯಿಟ್ಟದಿ ನಾ ಇಟ್ಟದಿನ ಯಾಕೆ ಏನಂತಂದ್ರೆ ಅಪ್ಪ ನೀನು ಹೊಟ್ಲಿ ಇದ್ಲಲ್ಲ ನಿಮ್ಮ ಅವ್ವ ಅವಾಗ ಆ ಕಡೆ ಕಡೆ ಹೊರಗೆ ತಿರ್ಗಾಡ್ಬಿಡತ್ತಂದಿನಿ ಆಕಿ ಮಾಳಿಗೆ ಮೇಲೆ ತಿರ್ಗಾಡ್ತಿದ್ಲು ಮಂಗ್ಯಾಗಳು ಬರ್ತಿದ್ವು ಸಣ್ಣ ಮಂಗ್ಯ ಸೇಮ್ ನೀ ಅದಕ್ಕೆ ಮಂಗ್ಯಾನ ಹುಟ್ಟಿ ಅಪ್ಪ ಹಾಂ ಮಾರಿ ನೋಡ್ಲ ಸೇಮ್ ಹಂಗೈತಿಲ್ಲಪ್ಪ ಬಾ ಸುಳ್ಳು ಹುಡುಗ ಕಾಟಬೇಕಿಲ್ಲ ನಮ್ಮ ಅವನು ಎದು ಕಳಿಸಿ ಹ್ಞೂ ಆಕೆ ಇದನ್ನು ತಿನ್ನ ತಿಳೈತಿ ಆಕೆ ಬರೀ ಕರಿ ಮಣ್ಣು ತಿನ್ನಿ ಏನೇನು ತಿಂದಾಳ ಪೂರ ಎಲ್ಲ ಕರಿದನ್ನ ತಿಂದಾಳಕ್ಕೆ ಅದಕ್ಕೆ ಕರಿ ಹೆಂಗೆ ಹುಟ್ಟಿ ನೀನು ನಿಮ್ಮ ಅವ್ವ ಕಡ್ಲಿ ಇಟ್ಟು ಜ್ವಾಳದ ಹುಟ್ಟು ತಿಂದಾಳಕ್ಕ ಬ್ಯಾಳ ಹುಟ್ಟಿವಪ್ಪ ನೀ ಮಾತಿನ ಮುಂಚೆ ಯಾನು ಹೇಳಪ್ಪ ಭಯ ಹಂಗೆ ಏನೇನು ಹೋಗಿಲ್ಲ ಅತ್ತ ತಿಳಿ ಮಗನ ಇನ್ನೂ ಕೊಡಿಸಿಲ್ಲ ನನಗೆ ಏನೇ ಏ ಇಲ್ಲ ಹೇಳಪ್ಪ ಸುಮ್ಮ ಸರಳ ನಾಯಿ ಕುಣಿಗಿತ್ತೆ ಇರ್ಬೇಕು ನಾ ಹೇಳಿ ಮಾತು ಕೇಳ್ಬೇಕು ಅಪ್ಪ ಕೇಳ್ತೀನಿ ನಿಮ್ಮ ಮಾತು ಕೊಡ್ಬೇಕು ಹೊಳಿ ಮಾತಾಡಂಗಿಲ್ಲ ಅಪ್ಪ ದೊಡ್ಡ ಅಂಗಡಿ ಹೋಗೋಣ ದೊಡ್ಡ ದೊಡ್ಡ ಬ್ಯಾಗು ಕಾದ್ರಿಗೆ ಇರ್ತಾವಲ್ಲ ಹಿಂಗ ಅವನ್ ತಗೊಂಡ್ ಬರೋಣ ರೊಕ್ಕ ನಿಮ್ಮ ಮುತ್ತೆ ಕೊಡ್ತಾನ ಮಗನ ಈಗ ನೀ ಕೊಡಿಸಿ ನಾನು ಸಾಲಿ ಕಲ್ತು ದೊಡ್ಡವಾಗಿ ಒಂದ್ ನೌಕರಿಗೆ ಹತ್ತಿ ನಿನಗ ಚಲೋ ತಗ ನೋಡ್ಕೋತೀನಿ ಯಾರ ನೀನ ಮಗನ ಇನ್ನೊಂದ್ ಸ್ವಲ್ಪ ತಿಳ್ಕೊಳಕ್ ಬರ್ತತ್ತಿಳಿ ನಿನಗ ನಾನು ಯಾವಾಗ ಓದ್ ಹೊರಗೆ ಹಾಕ್ತಿ ಗೊತ್ತಿಲ್ಲ ನೀ ಅಟ್ಟು ಉಡಾಳದಿ ಸುಮ್ಮ ನಡಿ ನಾಯಿ ಕುಣಿಗಿತೆ ಬಿಸಿಲು ತಾಪ ಹೊಡ್ಗಿಟ್ಟು ಬರ್ತೀನಿ ಸಮಾಧಾನ ಇಲ್ಲಲ್ಲಪ್ಪ ನಿನಗೆ ತಾ ಕೊಡಿಸಿ ನೋಡು ಹೇಳಿದ್ದು ಮಕ ಯಾಕೆ ಹಂಗೆ ಸಿಂಟ್ರ ಸಿಂಟ್ರ ಮಾಡತ್ತೀವ ನಾ ಹೇಳಿದ್ ಕೊಡಿಸ್ಬೇಕಾಗಿತ್ತು ದಗದಾಗಣ ಹೆಂಗ ನೀನು ಏನ್ಪ ಎಲ್ಲ ತಗೊಂಬಂದಿ ತಗೊಂಬಂದಿತ್ತು ನಾ ಹೇಳಿದ್ದ ಕೊಡಿಸಿಲ್ಲ ಮೇಲೆ ಎಲ್ಲ ಕೊಡ್ಸ್ಯಾರೆ ನೀಟಾಗಿ ಅಭ್ಯಾಸ ಮಾಡ್ಬೇಕು ನೋಡ್ ನೀನು ಹಾ ಸಮಾಧಾನ ಆಗ್ತಿಲ್ಲ ಅವ್ವ ಮಗ ಇಬ್ಬರಿಗೂ ಆಟ ಆಡಕ್ಕೆ ಬರ್ತೀನಿ ಆಟ ಆಡಕ್ಕ
ಸರಳ ಅಭ್ಯಾಸ ಮಾಡಲಿ ಹೇಳ ಎಲ್ಲ ಕೊಡ್ಸೈತಿ ಹೇಳ್ದಂಗ್ ಕೇಳ್ಬೇಕಲ್ಲಿ. ಹೋಗ್ಲಿ ಬಿಡ್ರಿ ಸಣ್ಣ ಹುಡ್ಗ ಆಡ ವಯಸ್ಸು ಜಲ್ದಿ ಬರ್ಬೇಕು. ಚಿಂತೆ ಸಬ ದೊಡ್ಡ ಮತ್ತ ಎಲ್ಲ ಕೂತಳು ಬಿಡಂಗಿಲ್ಲ ನೋಡ. ಸೀದಾ ನಿಂದ್ರು ಸೀದಾ ನಿಂತಾನೆ ನೋಡ್ ಹೊಡಿತೀನಿ ನೋಡಿ ಹೊಡಿಲ ಬಿಡ. ಸುಮ್ಮನೆ ಕುಂಡ್ರ ಏನ ತೋಯಪ್ಪ ಬಾಂಡೆ ತಲೆ ಮಾಡ್ದ ಬಾಂಡೆ ತಲೆ ಮಾಡ್ದ ಹೆಂಗ ಬಿಲ್ ಮಾಡ್ಬಿಟ್ಟ ನೀ ಯಾಕೆ ಇಲ್ಲಿ ಬಂದಿದೀಯ ಕರ್ಕೊಂಡ್ ಬಂದಲ್ಲ ಹೌದಾ ಅವ್ರ ಅಪ್ಪ ಕರ್ಸಪ್ಪ ಪ್ರಶಾಂತ ಆಕಾಶ್ ಆರಾಮದೀಯ ಆರಾಮ್ ಪರ್ಸ ನೀ ಆರಾಮ ಐತ್ಲೇ ಆರಾಮ್ ನೋಡ ಮತ್ತ ಏನೇನ್ ಇರತ್ತೆ ಶರ್ಬತ್ ಶರ್ಬತ್ ಮಾರ್ಯಾನ ನೋಡಿ ದೋಸ್ತ ಇದು ಬಹಳ ಕಾಗಲ ಆಗತ್ತ ನಿನ್ನ ಮಗಂದ ಏನ್ ಹೇಳತ್ತನ ನಿನ್ ಮಗನ ನಿನ್ ಮನೆ ಕಿಲಿ ಹಾಕೊಂಡ್ ಇಟ್ಕೊಬಿಟ್ಟು ಬಾ ಹೊರಗೆ ಅದಕ್ಕೆ ಬಿಡ್ತೀವ ಮಂದಿ ಮಕ್ಕಳ ತಲೆ ಹೊಡ್ದೆ ಹಲ್ ಮೂರ್ದೆ ಹೋಗ್ಬಿಡ ಆಗೋದಾಗೈತಿ ಸಂಜೆಕದ ಬಾ ಚಾಯಿ ಕುಡಿ ನಲ್ಲೇ ಹೋಟೆಲ್ ಕಡೆ ನಡಿಪ ನೀನು ಮಜಾಕ್ ಮಾಡತ್ತನ ಅಕ್ಕ ಚಾ ಕುಡಿನು ಆರಾಮದೇನಂತ ಹೇಳಿ ಮತ್ತೆ ಇನ್ನೇನ್ ಮಾಡೋದು ಹೊಡೆದತ್ತಿ ಇಲ್ಲಿ ತಲೆ ನೀನ್ ಮಾಡಕ್ ಬರ್ದತ್ ಹೇಳ ಏ ಅದಕ್ಕೆ ನನ್ನ ಪರಿಹಾರ ಕೊಡು ಪರಿಹಾರ ತಗೋರು ತಗೋ ಹೊಡಿ ನೀನು ತಲೆ ಹೊಡಿ ಅವ್ನು ಹೊಡಿ ಹೊಡಿ ಅವ್ನು ಅವ್ನು ಗೊತ್ತಾಗಲಿ ಅವ್ನು ಹೊಡ್ಸ್ಕೊಂಬ ಕಣ ಮತ್ತೆ ಅವ್ನು ತಲೆ ಹೊಡಿಯ ಸಣ್ಣ ಸಣ್ಣ ಹುಡುಗರು ಏನೋ ತಲೆ ಹೊಡೆದಿರ್ತಾರ ಅವ್ನು ತಲೆ ಹೊಡಿಯತ್ ಹೇಳ್ತಿಲ್ಲ ಮತ್ತೆ ಇನ್ನೇನ್ ಮಾಡಲಿ ನಾನು ಏನ್ ಮಾಡಕ್ಕೇನಕ್ಕೆ ತಿಂತ ಮಕ್ಳು ಹುಡ್ಸಿದ್ ಮತ್ತೆ ಇನ್ನ ಮಾಡ್ಬೇಕಲ್ಲ ತಲೆ ಹೊಡ್ಸ್ಕೊಂಡು ಸಾಯಲಿ ನನಗಾರ ಕಾಗಲ್ ಸಾಕಾಗಿತ್ತು ಒಂದ ಕಡೆಗೆ ನಾಲ್ಕು ದಿನ ಅಡ್ಮಿಟ್ ಇರ್ತಾನೆ ದವಾಖಾನೆ ನಮ್ಮದಿ ಏನ್ ಇರ್ಬೋದು ಮನ್ಯಾಗ ಆಟ ಮಗ ವಯಸ್ಸಾಗಿದ್ರೆ ಎಲ್ಲ ಹೋಗಿ ಹಾಸ್ಟೆಲ್ಗೆ ಬಿಟ್ಬಲ್ಲ ಅದ ಪ್ಲಾನ್ ಮಾಡತ್ತೆ ಇಟ್ಟೆಲ್ಲ ಆದ್ಮೇಲೆ ಬಿಡಂಗಿಲ್ಲ ಇವತ್ತು ಸಂಜೆ ಕೋದ ಇಟ್ಟು ಬರ್ತಾನ ಅವನು ನೀ ಬ್ಯಾಡ ಅಂದ್ರೆ ಸೊಂಡಿಗೆ ಹೊಡಿತಾನೆ ಅದು ಏನ್ರ ಬಗೆಹರಿಸೋದ್ರದ ಒಂದು 20 ರೂಪಾಯಿ ಏನಂದಿ ಒಂದು 20 ರೂಪಾಯಿ ಬ್ಯಾಂಡೇಜ್ ಹಚ್ಕೊಂಡು ಹೋಗಿಲ್ಲ 20 ರೂಪಾಯಿ ಜಂಡು ಬಾಂಬ್ ಬರಂಗಿಲ್ಲ ಕೆಸಬಾಯ ರಗತ್ ನೋಡಲಿ ಅದ ಉರ್ದತ್ ಮತ್ತೆ ಜಂಡು ಬಾಂಬ್ ಹಚ್ಚಿ ಮತ್ತೆ ಟೂರಿಸ್ತೀವೋ ಜಿಗಿಟ್ ಪಟ್ಟಿ ಬಿಡಿ ಒಂದು 5 ರೂಪಾಯಿ ಕೊಡ್ತೀನಿ ಸರ್ಕಾರ ತಗೊಂಡು ತೋರ್ಸೋದು ಮನೆ ಹೋಗ ದೋಸ್ತ ಇಲ್ಲಿ ನೋಡಿಲ್ಲ ನಾ ದೋಸ್ತ ಅನ್ನೋದು ನೋಡಂಗಿಲ್ಲ ಇನ್ನಕ್ಕಂತ ದೋಸ್ತತ್ತೆ ಮಾತಾಡತ್ನ ಇಲ್ಲಿ ದೋಸ್ತಿ ನೋಡಂಗಿಲ್ಲ ಏನು ನೋಡಂಗಿಲ್ಲ ನನ್ನ ತಲೆ ಕೇಳ್ತಂದ್ರೆ ಈಗ ಒಂದು ಕೆಲಸ ಮಾಡಪ್ಪ ಏನು ಬೇಡ ನಮ್ಮ ಮನೆ ನಡೀನ ಟ್ರೀಟ್ಮೆಂಟ್ ಮಾಡ್ತ ನಮ್ಮ ಮನೆಗೆ ಐತೆ ವ್ಯವಸ್ಥೆ ಇವ್ರು ಹೆಣ್ಮಕ್ಳು ಹೆಣ್ಮಕ್ಳು ಬಂದಿಟ್ಟು ಮಾತಾಡ್ತಾರೆ ಭೇಟಿ ಆಗಿಲ್ಲ ಭಾಳ ದಿನ ಆತ ನಾನು ಹೆಂತಿನ ಕೇಳತ್ತಳಿ ನೆನ್ತಿಗೆ ನಡ್ರಿ ಅಕ್ಕೋರ ಅಲ್ಲೇ ಮಾತಾಡ್ಕೋತ ಕರ್ಕೊಂಬ ಮತ್ತೆ ತಲೆ ಹೊಡ್ತೀನಿ ಮಗನ ಕರ್ಕೊಂಬ ಕರ್ಕೊಂಬ ಸಾಕು ಮಾಡಿ ಇಟ್ರಿ ಬಾ ಆಕಾಶ್ ಕುಂದ ಇಲ್ಲಿ ಬಾ ಜಾಗ ಐತೆ ಈ ರಘು ತಂಗ ಬರತ್ತಲ್ಲ ಇದು ಕಟ್ಟಿ ಏನು ರಚೋಬೇಕಲ್ಲ ಒಳಗೆ ಲೀಕ್ ಹೇಳ್ತಾಳು ಏಯ್ ಸುತ್ತಿಗಿಲ್ಲ ಏನು ಬಡಿತಿಲ್ಲ ನೀನು ಕೊಲ್ಲಬೇಕತ್ ಮಾಡಿ ನಮ್ಗೆ ಹೋಗಿ ಒಂದು ಟಿ ಏನು ರಚ್ಕೊಂಡು ಬರೋ ಅರ್ಶನ ಗರ್ಶನ ಒಳಗೆ ಹೋಗಿ ಕರ್ಕೊಂಡು ಹೋಗಿ ಮತ್ತೆ ಒಳಗೆ ಕರ್ಕೊಂಡು ಹೋಗಿ ತಲೆಯಲ್ಲಿ ಹೊರಗಿದಾನ ಇಲ್ಲ ಅರ್ಶನ ಹಸ್ತಾನಲ್ಲ ಎಲ್ಲ ಅದರ ನಿಪುಣ ಅದಾನ ಕಿತ್ಬಿ ಮಾಡಕ್ಕೆ ಕಿತ್ಬಿ ಪ್ಯಾಚಪ್ ಮಾಡಕ್ಕೆ ಎಲ್ಲ ನಿಪುಣ ಅದಾನ ಭಾಳ ವಾಣದಾನಪ್ಪ ನಿನ್ನ ಮಗ ಏನು ಮಿಕ್ಕ ನೀನು ಏನು ಮಾಡಕ್ಕೆ ಬರಂಗಿಲ್ಲ ಹಿಂಗ್ಯಾಂಗ ನೀನು ಸಣಗಿದಾಗ ಬುದ್ಧಿ ಬಿಡ್ದು ಹೇಳಿಲ್ಲ ಏನು ನೀ ತೊಯ್ಕೊಳ್ಳೋದ ಉಳ್ದೈತಿ ಬೋರ್ಡ್ ಹಾಕೋದನ್ನ ಹೊರಗೆ ಏನತ್ತ ನನ್ನ ಮಗ ಫ್ರೀ ಇದ್ದಾನೆ ಯಾರು ತೊಗೊಳ್ತಿರೋ ತೋರಿ ಮಾರಿಬಿಡೋದನ್ನ ಅವನು ಏನು ಮಾಡೋ ಇನ್ನೊಂದು ಹಡಿತನ ಅಲ್ಲಿ ಈ ಸಡಗರಕ್ಕೆ ಮತ್ತೆ ಅದು ಯಾಕೆ ಬೇಕಾಗಿತ್ತು ಏನೋಪ್ಪ ಒಂದಿಟ್ಟು ಜೋಲಿ ಹೋಗ್ತಾಳ ಅವಾಗ ಜೋಲಿ ಹಿಡ್ತನಾಗ ಇಟ್ಕೋಬೇಕು ಜೋಲಿ ಹಿಡ್ತನಾಗ ಇಟ್ಕೊಂಡಾರ ನಾ ದೊಡ್ಡ ಸಾಧನೆ ಮಾಡ್ದಾರತ್ತ ನೀ ಯಾಕೆ ಹೋಗಿದಿ ಒಂದು ಸುಮ್ಮನೆ ನಾನು ಹಂಗೆ ಹೋಗಿದ್ನಿ ನಾನು ಹಂಗೆ ಹೋಗಿದ್ನಿ ನನಗೆ ಹೇಳಿರ ಒಬ್ರು ಹಿಂಗೆ ದೊಡ್ಡವ್ರು ಹೇಳಿರಿ ಹೇಳ್ತಾರೋ ಹ್ಞೂ ಅನ್ನಪ್ಪ ಹಂಗೆ ಮತ್ತೆ ನಮ್ಮ ಗಾಡಿನ ಹೊಡಿಯೋದು ಹೆಂಗತ್ತೆ ಹೊಸದಾನ ದೀಪ ಬಲ ಎಟ್ಟೋದು ಹಸ್ತಿ ದೀಪ ಆರಾಮದಿರಿ ಆರಾಮದಿನ ಬನ್ನಿ ಆರಾಮದಿಲ್ಲ ನಾನು ಆರಾಮದಿನಿ ಇದು ಇನ್ನೂ ತಯಾರಿ ನಡೆಸಿಲ್ಲ ತಯಾರಿ ಮಾಡ್ಕೊಳಕತ್ತಿದ್ನಿ ವಾ ಏನು ಮಾಡೋದು ನಿನ್ನ ಮಗ ನನ್ನ ಮಗನ ಕಡೆಗೆ ಹೊಡೆದಿಟ್ಟಾನೆ ಏನಿತ್ತು ಏನಿತ್ರಿ ತಲೆ ಹೊಡೆದಾನವ ನಿನ್ನ ಸುಪುತ್ರ ತಲೆ ಹೊಡ್ಕ ಹಾಂ ತಲೆ ಹೊಡೋದು ಈಗ ಮತ್ತದ ನಿಧಾನ ಹಚ್ಚಕ್ಕೆ ಹೋಗ್ಯಾನೀಗ ಅರ್ಶನ ಅದಕ್ಕೆ ಅವ್ರು ಬಂದ್ರು ಅಡುಗೆ ಮನೆಯೊಳಗೆ ವೈಕ್ ಅಂತ ಹ್ಞೂ 35 ಮಾರ್ಕಸ್ ಒಳಗೆ 3.5 ಮಾರ್ಕಸ್ ತೊಗೊಂಬರ್ತಾನವ ಮತ್ತು ಬುಕ್ ಬೇಕು ಪೆನ್ ಬೇಕು ಅದು ಬೇಕು ಇದು ಬೇಕು ಈಕೆರೆ ಏನು ಹೇಳಂಗಿಲ್ಲ ರೀ ಇರಲಿ ಬಿಡ್ರಿ ಪಾಪ ಚಿಕ್ಕ ಮಗು ಹಂಗೈತೆ ಹಿಂಗೈತೆ ಗಿಟ್ಟು ಸ್ಪುಸ್ ಅಂದ್ಬಿಡ್ತಾಳೆ ಅದು ಮತ್ತೆ ಕ್ಲೋಸ್ ಅಪ್ ಬಂದಾಳೆ ಪಕ್ಕನ ಕಣ್ಣಿಟ್ಟು ಮತ್ತೆ ನಾಳೆ ಮತ್ತೆ ಇಲ್ಲಿ ಮತ್ತೆ ರಾತ್ರಿ ಮಾತಾಡಿರ್ತೈತೆ ಅವ ಮಾತು ಬಂದಾಕೈತೆ ತಂಗ ಸುಮ್ಮ ಹೊಡಿ ಗಾಡಿ ಆಯ್ತು ಸುದ್ದಿ ಮಾಡಿದ್ಯಾಪ ನೋಡ್ ನನ್ನ ಮಗ ಡಾಕ್ಟರ್ ಕಿತ್ತ ಹತ್ತು ಹೆಂಗ್ ಮಾಡ್ಯಾನ ಅವ್ರನ್ನ ಒಂದ್ ತಿಂಗಳಾದ್ರೂ ಕಮ್ಮಿಲ್ಲ ಅಲ್ಲ ಒಂದ್ ತಿಂಗಳಾದ್ರೂ ಕಡಿಮೆ ಆಗಲ್ಲ ಕಡಿಮೆ ಆಕತ್ತಿ ಅಪ್ಪ ನನ್ನ ಮಗಿನ ಆಟ ಆಡಕ್ಕೋದ್ರೆ ಅದು ಬ್ಯಾಂಡೇಜ್ ತಗೊಂಡ್ ಹೋಗ್ತೀನಿ ಮತ್ತೆ ತಲೆ ಹೊಡ್ಯಾವಣಿ ಮನುಷ್ಯರ ಮಗ ದನದ ಮಗ ಅದೀವ ಅಚಾನಕ್ ಆದ್ರೆ ನಾ ಏನ್ ಮಾಡ್ಬೇಕು ಅಪ್ಪ ಇವ್ನೇನ್ ದೋಸ್ತನ ಮಗ ಆತ್ ಬಿಟ್ಟಾನೆ ಇದಕ್ಕೆ ನಾನು ಬಿಟ್ಟ ಬಿಡ್ತಿದ್ನಿ ಬಿಟ್ಟು ಬಿಡ್ತಿದ್ಯಾ
ಹೋಲ್ ಬಿಡು ಪಾಪ ತೊಳಕ್ ಕರ್ಕೊಂಡು ಬ್ಯಾಂಡೇಜ್ ಗಿಂಡೇಜ್ ಎಲ್ಲಾ ಸುತ್ತಿ ಹೋದ್ರೆ ನನಗ ಮಾತಾಡ್ತೀಯ? ಮತ್ ಹೊಡೆದೆ ತಲಿ, ಮತ್ ನೀ ಮಾಡ್ಲಿಕ್ಕೆ ಮತ್ತೆ ಯಾರು ಮಾಡ್ತಾರ? ತಲಿ ಹೊಡೆದಿ ಬಿಟ್ರೆ ಮಕ್ಕಳ ಹೊಡಿತೀನಿ. ಪ್ರಶಾಂತ್ ಈಗ ತಾಕಿತ್ ಮಾಡ ಇನ್ನೊಮ್ಮೆ ಎಲ್ಲ ಹಿಂಗ್ ರಿಪೀಟ್ ಆತತ್ ಕೊನೆ. ನಾ ಏನ್ ಮಾಡ್ತ ನನಗ ಗೊತ್ತಿಲ್ಲ, ಮತ್ತ ಹೇಳಿಲ್ಲ ಅಂದಿ. ಆಕಾಶ ಆತ ನಾ ಸಂಜೆಗ್ ಸಿಗ್ತೇನೆ, ಹೋಗ ಸಂಜೆಗೆ ಎಲ್ಲಿ ಸಿಗಬೇಡ ನೀ ಹಂಗತಿ. ಆಯ್ತು ನಡಿ, ಇರ್ಲಿ ನಡಿ, ಹೋಗೋಣ ನಡಿ. ಇಡೀ ಓಣ್ಯಾಗ ಇದೊಂದು ಫ್ಯಾಮಿಲಿ ನಮ್ಗೂಡ ಮಾತಾಡ್ತಿತ್ತು, ಅದು ಹಳ್ಳಾಡಿಸಿದ್ದು ನಿಮಗ. ಇನ್ನು ಅಟ್ಟ ಒಂಡ್ ಒಂಡ್ರ ಬೇವ್ರ ಸಿತ್ತು ಕುಂದ್ರದ್ ನೋಡಿ ಹಂಗ. ಇನ್ನ ಏನೇನೈತಿ ಮಾಡ್ಲಿ ಅವ್ ಏನೇನು ಹದಗಿಡಿಸ್ತಾನ ಹದಗಿಡಿಸ್ಲಿ, ನನ್ನ ಹೆಸರು ಹದಗಿಡಿಸ್ಲಿ, ಎಲ್ಲ ಹದಗಿಡಿಸ್ಲ. ನೀನು ಸಾತ್ ಕೊಡು ಮಗ 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 ತಲೆ ಮೇಲೆ ಕುಂದ್ಸೋ ಕುಂದ್ರ. ಹಾಂ ಹೋರಿ ಮಗ ತೋರಿಸ್ಬಿಡ್ರಿ ಇಬ್ರು, ಎಲ್ಲರೂ ಎದ್ದು ಬಿಡ್ರಿ ಒಂದು ಅರ ತಾಸು. ಎಟ್ಟು ಅನ್ಸ್ಕೊಲ್ಲ ನಿಮ್ಮ ಸಲಾಗಿ ಮಂದಿ ಕಾರಣ ಹೋಗ ಬ್ಯಾಗ್ ತೊಗೊಂಬರು, ಅಷ್ಟು ಅರ್ಬಿ ಪ್ಯಾಕ್ ಮಾಡವನ್. ಯಾಕ್ರಿ ಹೋಗ್ನಿ ಹೇಳ್ತಾನ, ಇವತ್ತಿಂದ ಇವತ್ತ ಈಗಿಂದ ಈಗ ಹಾಸ್ಟೆಲ್ ಇಟ್ಟು ಬರ್ತಾನ. ತಗೊಂಡ್ ಏಸೆ ಬಿಡ್ತಾನ ಸುಮ್ ಕುಂದ್ರ ಹೋಗ. ಏನಾಗಲ್ ಬಿಡ್ರಿ, ಇನ್ನೊಂದ್ ಸತಿ ಅವ್ನಿಗೆ ಹೇಳ್ತಿ, ಅವ್ನಿಗೆ ಬುದ್ಧಿ ನಾನು ಹೇಳ್ತೀನಿ. ಅವಂಗ ಕೂಡ ಬುದ್ಧಿ ಕಲಿಸ್ತಾನೆ. ಇವತ್ತು ಹಾಸ್ಟೆಲ್ ಹೋಗಂದ್ರೆ ಹೋಗ, ಬಿಟ್ಟು ಬರವ ಬರವ. ನೀವೆಲ್ಲ ನಾಟಕ ನನ್ ಮುಂದೆ ಬೇಡ, ಹೋರಿ ತೊಗೊಂಬರು ಬ್ಯಾಗ್ ಅಷ್ಟು ಪ್ಯಾಕ್ ಮಾಡ್ಕೋ. ಒಂದು ಅರಿವಿ ಬಿಡ್ಬೇಡ, ಒಂದ ನಾ ಎಲ್ಲ ಮಾತಾಡಿಟ್ಟಿನಿ. ಈಗ ನಮ್ ದೋಸ್ತಂದ ಐತೆ ಹಾಸ್ಟೆಲ್, ಹೋಗ್ನಿ. ಫಸ್ಟ್ ಸಮಾಧಾನ ಆಗ್ರಿ ನೀವು, ನಾ ಅವ್ನಿಗೆ ಬುದ್ಧಿ ಹೇಳ್ತೀನಿ. ಏನು ಸಮಾಧಾನ ಹೋಗ್ಕೇ ನಿಲ್ಲೋ, ನಿನ್ನ ತವ್ರ ಮನೆಗೆ ಬಿಟ್ಟು ಬರ್ತಾನೆ ಮತ್ತೆ ಹೇಳತ್ತಾನ. ಈಗ ಹೇಳ್ನಿ, ಎದ್ದು ಹೋಗ್ ಹೋಗಿ ಹೇಳ್ತಾನ, ಹೇಳ ಹೋಗ್ನಿ ತೊಂಬಾ. ನೀ ಕುಂದ್ರು ಇಲ್ಲೇ ಮಗಣ, ಇಲ್ಲಿಂದ ಇಲ್ಲೇನ ಹೊರಗೆ ಹಾಕ್ತಾನೆ. ನಾನು ಒಳಗೆ ಹೋದ್ರೆ ಮತ್ತೆ ರಮೇಶ್ ಹಾಕಿ ಕ್ಯಾಚ್ ಹಾಕ್ತೀನಿ. ಸುಮ್ಮ ಕುಂದ್ರು ಕುಂದ್ರಿ, ಅಳಗಾಡಬೇಡ ಇಲ್ಲಿ ಎಲ್ಲಿ ಬ್ಯಾಗ್ ತೊರ ಮಟ್ಟ ನಾಯಿ ಕುಣಿಗಿತ್ತೆ ಕುಂದ್ರಿ. ಯಾಕ್ರಿ ಏನಾಯ್ತು? ಏನಿಲ್ಲ, ಪಾಂಡ್ಯ ಕರ್ದಂಗ ಆತ. ನಂಗೆ ಗೊತ್ತು ರೀ, ನಿಮ್ಗೆ ಅವ್ನು ಬಿಟ್ಟಿರಕ್ಕಾಗಲ್ಲ ಅಂತ. ನಾಳೆ ಬೆಳಗ್ಗೆ ಎದ್ದು ಕರ್ಕೊ ಬರ್ರಿ. ಈಗ 2 ತಿಂಗಳಾತ ಅವ್ನು ಬಿಟ್ಟು ಬಂದೆ, ಈಗ ರೂಢಿ ಬಿದ್ದಿರ್ತೈತೆ ಅವಂಗ. ಏನು ರೂಢಿ ಆಗಿರಂಗಿಲ್ಲ, ನೀವು ಅವನು ಹೋದಾಗಿಂದ ನೀಟಾಗಿ ಊಟನೂ ಮಾಡ್ತಿಲ್ಲ. ಹಾಂ ಹೆಂಗಾಗಿರಿ ನೋಡ್ರಿ, ನೀವೆಷ್ಟೇ ಅವನಿಗೆ ಮೇಲೆ ಬೈಕಂತ ಇದ್ರು ಒಳಗೆ ಅವನ ಮೇಲೆ ಭಾಳ ಪ್ರೀತೈತೆ. ಬಿಟ್ಟಿರಂಗೆ ಆಗಂಗಿಲ್ಲ, ಬೆಳಗ್ಗೆ ಎದ್ದು ಕರ್ಕೊಬರಿ. ಎಷ್ಟು ಸ್ವರ್ಗಿ ಅಲ್ಲ ನೀನು, ಇನ್ಮೇಲೆ ಎಲ್ಲೂ ಹೋಗ್ಕೋಬೇಡ, ನಮ್ಮ ಜೊತೆಗೆ ಇರು. ಯವ್ವ ನಾ ಅಲ್ಲಿದ್ನಲ್ಲ, ನನಗೆ ಒಟ್ಟ ಊಟ ಹೋಗಿದ್ದಿಲ್ಲ, ನಿದ್ದೆ ಬರ್ತಿದ್ದಿಲ್ಲ, ಬರೀ ನೀವೇ ನೆನಪಾಕಿದ್ರಿ. ನಮಗಾರ ನಿಮ್ಗೆ ಬಿಟ್ಟು ಎಲ್ಲಿರಕ್ಕಾಗ್ತಿತ್ತು? ನಿಮ್ಮ ಅಪ್ಪ ಅಂತೂ ಊಟ ಮಾಡ್ತಿರ್ಲಿಲ್ಲ, ಯಾವಾಗಲೂ ನಿಂದ ಚಿಂತೆ ಮಾಡ್ತಿದ್ರು. ಅಪ್ಪ ಇನ್ನು ಮ್ಯಾಗಿಂತ್ರ ನಾನು ನಿನ್ಗೆ ಒಟ್ಟೆ ಸಿಟ್ಟು ಬರ್ಸಂಗಿಲ್ಲ, ಏನೈತೆ ಹಂಗೆ ಕೇಳ್ತೀನಪ್ಪ. ನಿನಗೆ ಬುದ್ಧಿ ಕಲಿಸ್ಬೇಕಂತೇಳಿ ನೀನು ಹೋದಲ್ಲ ಹಾಸ್ಟೆಲ್ದಾಗ ಇಟ್ಟು ಬನ್ನಿ, ನಾನು ಬುದ್ಧಿ ಕಲ್ತಂಗಾತ. ಈ ಮನೆಗೆ ಬೇಸರಾಗಿ ಅತ್ ಮಾಡಿದ್ನ ನೀ, ಈ ಮನೆ ಬೆಳಕದೀನಿ ನೀನು, ಈ ಮನೆ ಖುಷಿ ಅದೀನಿ ನೀನು. ನೀ ಇದ್ರೆ ನಾವು ಇಬ್ಬರು ಖುಷಿಯಾಗಿರ್ತೀವಿ. ನೀ ಏನೋ ಹಠ ಮಾಡ್ರೆ ನಾನು ತಿದ್ದು ಬುದ್ಧಿ ಹೇಳ್ತೀನಿ. ನಾನು ಸಿಟ್ಟಿನ ಕಾಯಿ ಬುದ್ಧಿ ಕೊಡೋಂಗಿಲ್ಲ, ನಿನ್ನ ಮೇಲೆ ಚಲೋತಂಗೆ ನೋಡ್ಕೋತೀನಿ. ಹಾಪ ನಡಿಯೋಳು.